ಶ್ರೀಯಾಗೋಕಾಕ್ ತಾಲೂಕಿನ ಶ್ರೀ ಕ್ಷೇತ್ರ ತವಕಮಠದ ಚವತಿ ಜಾತ್ರಾ ಮಹೋತ್ಸವ ದಿನದಂದು ಪವಾಡವೊಂದು ನಡೆದಿದೆ. ಎಸ್, ಸ್ವಾಮೀಜಿಯೊಬ್ಬರು ಸುಡು ಸುಡು ಹೊಗೆಯಲ್ಲಿ ಕೈಯತ್ತಿ ಪ್ರಸಾದವನ್ನ ತೆಗೆದಿದ್ದು ಧಾರ್ಮಿಕ ಕಾರ್ಯಕ್ಕೆ ಸಾಕ್ಷಿಯಾಗಿದೆ. ಸೋಮವಾರ ದಿನಾಂಕ 9 ಪಂಚಮ ಪೀಠಾಧಿಕಾರಿಗಳು ಬ್ರಹ್ಮಶ್ರೀ ಸಿದ್ದಲಿಂಗಯ್ಯ ಮಹಾಸ್ವಾಮಿಗಳು ಮುಂಜಾನೆ 10 ಪ್ರಸಾದ ಪೂಜೆ ನೆರವೇರಿಸಿ ಸುಡುವ ಹೊಗೆಯಲ್ಲಿ ಕೈಯತ್ತಿ ಪ್ರಸಾದವನ್ನ ತೆಗೆದು ಮಹಾದಾಸೋಹದ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಜೊತೆಗೆ ಶ್ರೀ ಕ್ಷೇತ್ರ ತವಗಮಠದಲ್ಲಿ ಚವತಿ ಜಾತ್ರಾ ಮಹೋತ್ಸವ ಸುಮಾರು 250 ವರ್ಷಗಳ ಇತಿಹಾಸವನ್ನ ಹೊಂದಿದೆ ಎಂದು ತಿಳಿಸಿದ್ರು. ಈ ಪರಂಪರೆ ಸಾಧಾರಣ 250 ವರ್ಷಗಳಿಂದಲೂ ನಡೆದುಕೊಂಡು ಬಂದಂಥ ಕಾರ್ಯಕ್ರಮ. ಒಟ್ಟಲ್ಲಿ 2 ನಮ್ಮ ಜಾತ್ರೆ ನಡೆದಿರ್ತೈತಿ. 6 1 ಒಂದು ಚೌತಿ ಜಾತ್ರೆ, ಇನ್ನೊಂದು ಶಿವರಾತ್ರಿ ಜಾತ್ರೆ. ಆ ಪ್ರಕಾರ ಇಷ್ಟಾರ್ಥಿಗಳನ್ನು ಬೇಡಿಕೊಂಡು ಭಕ್ತಿಭಾವದಿಂದ ಭಾಳ ಜನಗೆ ನಡೆದುಕೊಂಡು ತಮ್ಮ ಭಕ್ತಿಯನ್ನು ತಮಗೆ ಫಲವನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಪರಂಪರೆ 250 ವರ್ಷಗಳ ಹಿಂದಿನಿಂದಲೂ ಬಂದಿದೆ. ಯಾವುದೇ ಒಂದು ಥರದಿಂದ ಇಲ್ಲಿ ಜಾತಿ ಭೇದಗಳನ್ನು ಮಾಡುವುದಿಲ್ಲ. ಎಲ್ಲರೂ ಜಾತ್ಯತೀತವಾಗಿ ಒಂದೊಂದು ಜಾತಿಯವರಿಗೆ ಸಹಿತ ನಮ್ಮ ಜಾತ್ರೆಯಲ್ಲಿ ಕೆಲಸ ಕಾರ್ಯಗಳನ್ನು ಹಿಂದಿನಿಂದ ಪರಂಪರೆ ಪ್ರಕಾರ ನಡೆಸಿಕೊಳ್ತಾ ಒಂದು ಜಾತ್ರೆಗೆ ಎಲ್ಲರಿಗೂ ಶುಭವಾಗಲಿ. ಮಳೆ ಬೆಳೆ ಎಲ್ಲ ಥರದ ಆಯರಾಗಲಿ. ಸಂಪತ್ತು ಬಾಳೆಯತ್ತ ಅಯ್ಯಪ್ಪತ್ತ ಪರಮಾತ್ಮ ಈ ಕಾರ್ಯಕ್ರಮ ವಿಶೇಷ ರೀತಿ ಯಾವ್ಯಾವ ಕಾರ್ಯಕ್ರಮ ಆಯೋಜನ ಈ ಜಾತ್ರೆಯಲ್ಲಿ ತಮ್ಮದು ಯಾವ್ಯಾವ ರೀತಿ ವಿಶೇಷ ಕಾರ್ಯಕ್ರಮ ಇರ್ತದೆ? ವಿಶೇಷ ಕಾರ್ಯಕ್ರಮ ಅಂತಂದರೆ ನಮ್ಮ ಬಟ್ಟಿನ ಪರಂಪರೆಯನ್ನು ಬದಲಾವಣೆ ಮಾಡಿಲ್ಲ. ಇದು ಭಾಳ ಜನ ಅಂಬಲಿಗೆ ಪ್ರಾಧಾನ್ಯತೆ, ಪ್ರಸಾದ ಮತ್ತು ಅಂಬಲಿಗೆ ಪ್ರಾಧಾನ್ಯತೆ ಇರತಕ್ಕಂಥ ಮಠ. ಎಲ್ಲಿಯಾದರೂ ಸಹಿತ ನಿಮ್ಮ ಭಾಳ ಯಾತ್ರ ಅಂಬಲಿಪ್ಪ, ಭಾಳ ಯಾತ್ರ ಹುಗ್ಗಿಪ್ಪ ಅನ್ನುವಂಥ ಪ್ರತಿಯೊಬ್ಬರು ಬಾಯಿ ಬಂದಿರುತ್ತೆ. ಸಂಜೆ ವೇಳೆಗೆ ನಂದೀಶ್ವರ ಮಹಾಸ್ವಾಮಿ ಸದಾನಂದಯ್ಯ ಬಾಳಯ್ಯ ಪೂಜೇರಿಯವರಿಂದ ಭವಿಷ್ಯದ ನುಡಿ ನಡೆಯಿತು. ಈ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ಬಾಳಯ್ಯನವರ ದರ್ಶನವನ್ನ ಪಡೆದ್ರು. ಕಲಪ ಪಾಮ್ ನಾಯಕ್ ಎಂ ಕನ್ನಡ ಎಂ ಕನ್ಮರಡಿ.